ಎಂಟನೇ ತರಗತಿಯ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವು ಮಗ್ಗದ ಸಾಹೇಬ ಪಾಠದ ಕವಿ ಪರಿಚಯ ಪಾಠ ಪ್ರವೇಶವನ್ನು ಕ್ರಮಬದ್ಧವಾಗಿ ತಿಳಿದುಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಪಾಠದ ವಿವರಣೆಯನ್ನು ಸ್ವಾರಸ್ಯಕರವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲಿಗೆ ಓದ್ತಾ ಹೋಗ್ತೀನಿ, ನಂತರದಲ್ಲಿ ವಿವರಣೆಗೆ ಹೋಗೋಣ. ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ್. ಅವನು ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿದೆ. ಆದರೂ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಸಾಹೇಬ. ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಇಲ್ಲಿ ಮುಸ್ಲಿಂ ಮತ್ತು ಹಿಂದೂ ವ್ಯಕ್ತಿಗಳ ನಾವೇನಪ್ಪ ಅಂದ್ರೆ ಬಾಂಧವ್ಯವನ್ನು ತಿಳಿಸ್ತಕ್ಕಂಥ ಒಂದು ಸ್ವಾರಸ್ಯಕರವಾಗಿರ್ತಕ್ಕಂಥ ಪಾಠ ಯಾವುದಂದ್ರೆ ಮಗ್ಗದ ಸಾಹೇಬ. ಮಗ್ಗದ ಸಾಹೇಬ, ಈ ಮಗ್ಗದ ಸಾಹೇಬ ಯಾರ ಬಗ್ಗೆ ಕುರಿತಾಗೈತೆ ಅಂದ್ರೆ ಅಬ್ದುಲ್ ರಹೀಂ ಸಾಹೇಬ್ ಈ ವ್ಯಕ್ತಿ ಬಗ್ಗೆ ಏನಪ್ಪ ಅಂದ್ರೆ ಮಗ್ಗದ ಸಾಹೇಬ ಅಂಥೇಳಿ ಪ್ರಸಿದ್ಧನಾಗಿದ್ದಾನ. ಅವನ ಮಗ್ಗವನ್ನ ಮಗ್ಗ ಅಂದರೆ ಏನು, ನೇಯ್ಯುವುದು ಅಂತ ಅಂದರೆ ಬಟ್ಟೆಯನ್ನು ನೇಯ್ತಕ್ಕಂಥ ಯಂತ್ರಗಳು ಅಂತ ಕರಿತೀವಿ ನಾವು. ಮಗ್ಗ ಅಂದರೆ ಏನು, ಬಟ್ಟೆಗಳನ್ನು ನೇಯ್ದು ಅಂತ ಅರ್ಥ. ಅವನ ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿದೆ. ನೋಡ್ರಿ, ಮಗ್ಗವನ್ನರ ಬಟ್ಟೆಯನ್ನು ನೇಯ್ತಕ್ಕಂಥ ಇದನ್ನು ಆ ಸಾಧನವನ್ನು ಮುಟ್ಟಿ ಎಷ್ಟು ವರ್ಷ ಆಗಿದೆ ಅಂದ್ರೆ 20ಕ್ಕೂ ಹೆಚ್ಚು ವರ್ಷ ಆಗಿದೆ ಅಂತ ಹೇಳ್ತಾರೆ. ಆದರೂ ಅವನನ್ನು ಮಗ್ಗದ ಸಾಹೇಬನಿಂದ ಕರೆಯುವುದು ವಾಡಿಕೆ. ಅವನಿಗೆ ಬಿಟ್ಟು ಆ ವೃತ್ತಿಯನ್ನು ಬಿಟ್ಟು 20 ವರ್ಷ ಆಯಿತು ಕೂಡ, ಆದರೂ ಕೂಡ ಜನ ಅವನು ಇನ್ನೂ ಆದರೂ ಏನಂತ ಕರೀತಾರೆ ಅಂದ್ರೆ ಮಗ್ಗದ ಸಾಹೇಬನ ಅಂತ ಹೇಳಿ ಏನು ಮಾಡ್ತಾರಂದ್ರೆ ಕರೀತಾರಂತ. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಸಾಹೇಬರು ಅಂತ ಕರಿತೀವಿ ಅಂತ ನೋಡ್ರಿ. ನೋಡ್ರಿ, ಇದು ಏನಪ್ಪ ಅಂದ್ರೆ ಸಾಹೇಬ್ ಬಹದ್ದೂರ್ ಅನ್ನಂದ್ರೆ ಮೊಘಲರ ವಂಶಸ್ಥರು ಇದ್ರಲ್ಲ, ಆ ಮೊಘಲರು ಸಮಾಜದಲ್ಲಿ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಗೌರವಪೂರ್ವಕವಾಗಿ ಕೊಡ್ತಕ್ಕಂಥ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ಅಥವಾ ಅಭಿವೃದ್ಧಿ ಯಾವುದಪ್ಪ ಅಂದ್ರೆ ಈ ಸಾಹೇಬ್ ಬಹದ್ದೂರ್ ಅಂತಕ್ಕಂಥದ್ದು. ಅದಕ್ಕಾಗಿ ಯಾರಿಗೆ ದೊರೆತಿತ್ತಂದ್ರೆ ಇವರಿಗೆ ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬರ ಪೂರ್ವಜರಿಗೆ ದೊರೆತಿತ್ತದು. ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನಂತ ವ್ಯಕ್ತಿಯಾಗಿದ್ದರು. ಯಾರೋ ಅಬ್ದುಲ್ ರಹೀಂ ಅದ್ರ ಇದ್ರಲ್ಲ, ಇವರ ಪೂರ್ವಜರು. ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು. ನೋಡ್ರಿ, ಅಷ್ಟು ಗಣವಂತ ವ್ಯಕ್ತಿ ಯಾರಾಗಿದ್ರಂದ್ರೆ ಈ ಅಬ್ದುಲ್ ರಹೀಂ ಸಾಹೇಬರ ಮನೆತನದವರಾಗಿದ್ದರು. ಮಸೀದಿಗಳನ್ನು ಮಾತ್ರ ಅಲ್ಲ, ದೇವಸ್ಥಾನವನ್ನು ಕೂಡ ಏನು ಮಾಡಿದ್ರು ಅಂದ್ರೆ ಕಟ್ಟಿಸಿದ್ರು. ಇಂದಿಗೂ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗಳಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಾಕಿದೆ. ನೋಡ್ರಿ, ಕೆಲವೊಂದು ಊರುಗಳಲ್ಲಿ, ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಕೂಡ ಯಾವ ರೀತಿ ವಾಡಿಕೆ ಅಂದ್ರೆ ಗೌಡರಾಗಿರ್ಬೋದು, ದೇಸಾಯಿ ಅವರಾಗಿರ್ಬೋದು ಏನು ಮಾಡ್ತಾರಂದ್ರೆ ಆ ಊರಿನ ಜಾತ್ರೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರು ಚಾಲನೆಯನ್ನು ಕೊಡ್ತಾರೆ. ಅವರು ಚಾಲನೆಯನ್ನು ಕೊಟ್ಟರೆ ಆ ಜಾತ್ರೆ ಏನಾಗ್ತೈತೆ ಅಂದ್ರೆ ಮುಂದುವರಿತೈತಿ. ಇದೇ ರೀತಿಯಾಗಿ ಇಲ್ಲಿಯೂ ಕೂಡ ಅವ್ರ ಊರಲ್ಲಿ ದೇವಸ್ಥಾನದ ರಥೋತ್ಸವ ನಡೀತಕ್ಕಂಥ ಸಂದರ್ಭದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗಳಿಗೆ, ಯಾರ ಮನೆತನದ, ಅಬ್ದುಲ್ ರಹೀಂ ಸಾಹೇಬರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡಿತಕ್ಕಂಥ ಹಕ್ಕು ಯಾರಿಗೈತೆ ಅಂದ್ರೆ ಈ ಮಗ್ಗದ ಸಾಹೇಬ್ಗೈತಿ ಅಂತ ಹೇಳ್ತಾರೆ. ಇಂಥ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತವೆ. ಇದರಿಂದ ಪೂರ್ವಜರಲ್ಲಿ ಎಂಥ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಎಂದು ತಿಳಿಯುವುದು. ಉದಾಹರಣೆಗೆ, ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನ್ ವಸತಿ ಇದೆ. ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನ್ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು. ಇದು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಬಾಗಲೋಡಿ ದೇವರಾಯವರು ತಮ್ಮ ಮನೆತನದ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ಅಂದರೆ ಇಂಥ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನೋಡ್ರಿ ನೀವು ಎಷ್ಟೋ ಉರುಷುಗಳು ಜಾತ್ರೆಗಳು ನಡೀತಾವ, ಆ ಜಾತ್ರೆಗಳಲ್ಲಿ ಮುಸಲ್ಮಾನ್ ವ್ಯಕ್ತಿಗಳು ಬರ್ತಾರೆ. ಉರುಸುಗಳು ನಡೆದ್ರೆ ಹಿಂದೂ ವ್ಯಕ್ತಿಗಳು ಅಲ್ಲಿ ಹೋಗ್ತಾರೆ. ಯಾಕಂದ್ರೆ ಹಿಂದೂ ಮುಸ್ಲಿಂ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆ ಕರ್ನಾಟಕದಲ್ಲಿ ಆಗಿರ್ಬೋದು, ಭಾರತದಲ್ಲಿ ಆಗಿರ್ಬೋದು ಇನ್ನೂ ಕೂಡ ಇದೆ. ಇದರಿಂದ
ನಮ್ಮ ಪೂರ್ವಜರಲ್ಲಿ ಎಂಥ ಗಣತೆ ಸದಾಚಾರ ಸದ್ಭಾವನೆಗಳು ಇದ್ದು ಎಂದು ತಿಳಿಯುವುದು. ನೋಡ್ರಿ, ಈ ಜಾತಿ ಜಾತಿ ಅಂದ್ಕೊಂಡ್ರ ಕೋಮುವಾದ ಹೆಚ್ಚಾಗ್ತೈತಿ, ಕ್ರೌರ್ಯ ಹೆಚ್ಚಾಗ್ತೈತಿ, ಸ್ವಾರ್ಥ ಹೆಚ್ಚಾಗ್ತೈತಿ, ಅಹಂಕಾರ ಹೆಚ್ಚಾಗ್ತೈತಿ ಹೊರತಾಗಿ ಮತ್ತೇನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಹಿಂದೂ ಮುಸ್ಲಿಂಗಳು ಒಂದೇ ಅಂತೇಳಿ ಬಾಳ್ತಾ ಇರ್ತೀವಿ, ಆದರೆ ಕೆಲವೊಂದು ಕಿಡಿಗೇಡಿಗಳಿಂದ ಇವತ್ತಿಗೂ ಕೂಡ ಸಮಾಜದಲ್ಲಿ ಕೋಮುವಾದ ಹುಟ್ಟುತ್ತಾ ಇದೆ. ಆ ಕಿಡಿಗೇಡಿಗಳನ್ನು ನಾವೇನು ಮಾಡಬೇಕಂದ್ರೆ ದೂರ ಇಡಬೇಕು. ಪೂರ್ವಜರಲ್ಲಿ ಎಂಥ ಘನತೆ ಸದಾಚಾರ ಸದ್ಭಾವನೆಗಳು ಇದ್ದವು ಎಂದು ನಮಗೇನಾಗ್ತೈತೆ ಅಂದ್ರೆ ತಿಳಿತೈತೆ ಅಂತ ಹೇಳ್ತಾರೆ. ಉದಾಹರಣೆಗೆ, ನನ್ನದೇ ಹುಟ್ಟೂರು. ಯಾರ್ದು ಹುಟ್ಟೂರು? ಬಾಗಲೋಡಿ ದೇವರಾಯ. ಈ ಬಾಗಲೋಡಿ ದೇವರಾಯ ಅವರ ಊರು ಯಾವರು ನೋಡ್ರಿ? ಬಾಗಲೋಡಿ ದೇವರಾಯ ಅವರ ಊರು ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಬಾಗಲೋಡಿ. ಇವರು ಕೂಡ ಏನಪ್ಪ ಅಂದ್ರೆ ಇನ್ನೂ ಕೂಡ ಸಂಪ್ರದಾಯ ಉಳಿದೈತೆ ಅಂತ ಹೇಳ್ತಾರೆ. ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನ ವಸತಿ ಇದೆ. ಬಟ್ ಹುಟ್ಟೂರು ಐತಲ್ಲ, ಆ ಹುಟ್ಟೂರಿನ ಇವರ ಮನೆಯ ಪಕ್ಕದಲ್ಲಿ ಏನಪ್ಪ ಅಂದ್ರೆ ಮುಸಲ್ಮಾನರು ವಾಸ್ತಾರ ಅಂತ ಹೇಳ್ತಾರೆ. ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ. ಅದರೊಳಗೂ ಕೂಡ ಏನಪ್ಪ ಅಂದ್ರೆ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಐತಿ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು. ನೋಡ್ರಿ, ಈ ಉರ್ಸ್ ಅಂತಕ್ಕಂಥದ್ದು ಮುಸಲ್ಮಾನರ ಜಾತ್ರೆ ಆಗಿದ್ರು ಕೂಡ ನೋಡ್ರಿ, ಉರ್ಸ್ ಉರ್ಸ್ ಅಂದ್ರೆ ಏನ? ಮಮ್ಮದಿಯರ ಅಂದ್ರೆ ಮುಸಲ್ಮಾನರ ಪವಿತ್ರ ಜಾತ್ರೆ ಅದು. ಮಮ್ಮದಿಯರ ಏನಪ್ಪ ಅಂದ್ರೆ ಮಮ್ಮದಿಯರ ಸಾಧುಗಳ ಪುಣ್ಯತಿಥಿ ಅಂತ ಕರಿತೀವಿ ನಾವು. ಸಾಧುಗಳು ಏನಿದ್ರಲ್ಲ ಅವರ ಪುಣ್ಯತಿಥಿ ಯಾವುದಪ್ಪ ಅಂದ್ರೆ ಈ ಉರ್ಸ್ ಅಂತ ಕರಿತೀವಿ. ಮಮ್ಮದಿಯರ ಸಾಧುಗಳ ಪುಣ್ಯತಿಥಿ ಅಂತ ಕರಿತೀವಿ ನಾವು, ಪುಣ್ಯ ತಿಥಿ. ಹೌದ, ಈ ಉರ್ಸ್ದಲ್ಲಿ ಯಾರಿಗೆ ಒಂದು ವಿಶೇಷ ಸ್ಥಾನ ಐತೆ ಅಂತ ಹೇಳ್ತಾರಂದ್ರೆ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಅಂದರೆ ಬಾಗಲೋಡಿ ದೇವರಾಯವರ, ಬಾಗಲೋಡಿ ದೇವರಾಯವರ ಮನೆತನದ ಒಬ್ಬ ಪ್ರತಿನಿಧಿ ಏನಪ್ಪ ಅಂದ್ರೆ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು ಅಂತ ಹೇಳ್ತಾರೆ. ಹಾಗೆ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶೋಲೋಪಕಾರ ಮಾತನಾಡುವುದು, ನಾವು ಅವರಿಗೆ ಮೋದಕ ಉಂಡೆ ಚಕ್ಕುಲಿ ಇತ್ಯಾದಿ ಹಬ್ಬ ಭಕ್ಷ್ಯ ಭೋಜ್ಯಗಳ ವಿತರಣೆ ಮಾಡುವ ಸಂಪ್ರದಾಯವಿತ್ತು. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಕೊಟ್ಟುದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು ಕಲ್ಲು ಸಕ್ಕರೆ ಹರಳನ್ನು ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾನು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟಿದ್ದರು. ಒಂದ್ಸಲ ಏನಾಗ್ತೈತೆ ಅಂದ್ರೆ ಬಾಗಲೋಡಿ ದೇವರಾಯವರ ಮನೆಯಲ್ಲಿ ನಡೆದಿರ್ತಕ್ಕಂಥ ಪ್ರಸಂಗವನ್ನ ಕವಿ ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಉರಿಸಿದ್ದಾಗ ಇವರ ಮನೆತನದವರಿಗೆ ಒಂದು ವಿಶೇಷ ಸ್ಥಾನ ಇತ್ತು. ಇವರನ್ನ ಮೊದಲಿಗೆ ಕರಿತಾ ಇದ್ದು ಪ್ರಸಾದವನ್ನು ಕೊಡ್ತಾ ಇದ್ರು. ಹಾಗೆಯೇ ಗಣೇಶ ಚತುರ್ಥಿ ಮತ್ತು ಕೃಷ್ಣಾಷ್ಟಮಿಗಳೇ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ಇರ್ತೈತಲ್ಲ, ಆ ಜನ್ಮಾಷ್ಟಮಿ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ಅಂದರೆ ಗಣ್ಯ ವ್ಯಕ್ತಿಗಳು ನಮ್ಮ ಮನೆಗೆ ಬರುವುದು. ಹಬ್ಬ ಮುಗಿದು ಮರುದಿನ ಏನಾಗತ್ತೆ ಅಂದ್ರೆ ಕವಿಯವರ ಮನೆಗೆ ಅಥವಾ ಕೃತಿಕಾರರ ಮನೆಗೆ ಏನು ಮಾಡ್ರ ಬರ್ತಿದ್ರು, ಕುಶಲೋಪಕಾರ ಮಾತನಾಡೋದು. ಅಂದರೆ ಇಲ್ಲೇನು ಕುಶಲೋಪಕಾರ ಅಂದರೆ ಏನಪ್ಪ ಅಂದರೆ ಇಲ್ಲಿ ಕ್ಷೇಮವನ್ನು ವಿಚಾರಿಸುವುದು ಅಂತ ಅರ್ಥ. ನಾವು ಅವರಿಗೆ ಮೋದಕ ಉಂಡೆ ಚಕ್ಕುಲಿ ಅಂದರೆ ಇಲ್ಲಿ ಹಬ್ಬದ ಹರಿದಿನಗಳಲ್ಲಿ ನಾವು ಏನಪ್ಪ ಅಂದ್ರೆ ಭಕ್ಷ್ಯ ಭೋಜನಗಳನ್ನು ತಯಾರು ಮಾಡ್ತಾ ಇದ್ದೀವಲ್ಲ, ಆ ವಿತರಣೆ ಮಾಡ್ತಕ್ಕಂಥ ಸಂಪ್ರದಾಯ ಇತ್ತು ಅಂತ ಹೇಳ್ತಾರೆ. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡುಕೊಟ್ಟಿದ್ದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ಯಾರಪ್ಪ ಅಂದ್ರೆ ಬಾಗಲೋಡಿ ದೇವರಾಯವರ ತಾಯಿ. ಒಂದ್ಸಲ ಏನಾಗ್ತೈತೆ ಅಂದ್ರೆ ಅವಳಿಗೆ ಕಾಯಿಲೆ ಬೀಳ್ತಾರೆ. ಆ ಕಾಯಿಲೆ ಬಿದ್ದಾಗ ತಕ್ಷಣ ತಂದೆಯವರು ಏನು ಮಾಡ್ತಾರಂದ್ರೆ ಅಂಗಡಿಯಿಂದ ಏನಾಗ್ತೈತೆ ಅಂದ್ರೆ ಲಡ್ಡುಗಳನ್ನು ತರ್ತಾರೆ, ಅದನ್ನು ಅವ್ರಿಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆ ಮುಸ್ಲಿಂ ಮುಖ್ಯಸ್ಥರಿಗೆ ಏನಾಗ್ತೈತೆ ಅಂದ್ರೆ ಸಿಟ್ಟು ಬರ್ತೈತೆ ಅಂತ. ಸಿಟ್ಟು ಬಂದು ಏನು ಹೇಳ್ತಾರೆ ನೋಡ್ರಿ, ರಾಯರೇ ಅಂದ್ರೆ ಏನಪ್ಪ ಬಾಗಲೋಡಿ ದೇವರಾಯವರ ತಂದೆಯವರಿಗೆ ಹೇಳ್ತಾ ಇದ್ದಾರ, ರಾಯರೇ ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ನೀವು ಅಂಗಡಿಯಿಂದ ತಂದಿದ್ರಿ, ಅಂಗಡಿಯಿಂದ ತೆಗೆದುಕೊಳ್ಬೇಕಾದ್ರ ನಮ್ಮಲ್ಲಿ ಹಣ ಇಲ್ಲಣ್ಣ,
ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು ಕಲ್ಲು ಸಕ್ಕರೆಯನ್ನು ಹರಳನ್ನು ಕೊಡಿ. ನಿಮ್ಮ ಮನೆಯಲ್ಲಿ ತಾಯಿ ಆರಾಮಿಲ್ಲ ಅಂತ ಹೇಳ್ತಾ ಇದ್ದೀರಿ, ಆರಾಮಿಲ್ಲದಿದ್ರ ಒಂದು ತುಂಡು ಬೆಲ್ಲನೋ ಅಥವಾ ಒಂದು ತುಂಡು ಕಲ್ಲು ಸಕ್ಕರೆಯನ್ನಾಗಿದ್ರೆ ಕೊಡ್ರಿ. ನಿಮ್ಮ ಹಬ್ಬದ ಪೂಜೆ ಪ್ರಸಾದವನ್ನು ತೆಗೆದುಕೊಳ್ಳುವುದು ತಲೆ ತರ ಅಂದರೆ ಬಳೆಯ ಹಣ್ಣು. ನೋಡ್ರಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅವರು, ನಿಮ್ಮ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯಿಂದ ಪ್ರಸಾದವನ್ನು ತೆಗೆದುಕೊಳ್ಳೋದು ನಮ್ಮ ತಲಾಂತರದ ಬಂದಿರತಕ್ಕಂಥ ಹಳೆಯ ಸಂಪ್ರದಾಯ, ನೀವು ದಯಮಾಡಿ ಅಂಗಡಿಯಿಂದ ಯಾಕೆ ತಂದ್ರಿ ಅಂತ ಹೇಳಿ ಇಲ್ಲಿ ಬಾಗಲೋಡಿ ದೇವರಾಯವರ ತಂದೆಯವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ? ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅವರು. ಅಂಗಡಿಯ ಮಿಠಾಯಿಯನ್ನು ಪ್ರಸಾದ ಅಂತ ಕೊಡ್ತಾ ಇದ್ದಿರಲ್ಲ, ಅದು ಸರಿಯೇ ಅಂತ ಹೇಳ್ತಾರೆ. ನೋಡ್ರಿ ನಾವು ಅಮಾವಾಸ್ಯೆ ದಿನ ಕೆಲವೊಂದು ದೇವರುಗಳ ದೇವಸ್ಥಾನಗಳಿಗೆ ಏನು ಮಾಡ್ತೀವಿ ಅಂದರೆ ನಾವು ಬಾಣದ ರೂಪದಲ್ಲಿ ಅಂದರೆ ಪ್ರಸಾದವನ್ನು ಕೊಡ್ತೀವಿ. ಪ್ರಸಾದ ಕೊಡ್ತೀವಿ ಅಂಥೇಳಿ ನಾವು ಬೇಕರಿಯಿಂದ ಅಥವಾ ಯಾವುದೋ ದೊಡ್ಡ ಅಂಗಡಿಯಿಂದ ತಂದು ಕೊಡೋಂಗಿಲ್ಲ, ಮನೆಯಲ್ಲೇ ಹೋಳಿಗೆಯನ್ನು ತಯಾರು ಮಾಡ್ತೀವಿ, ಮನೆಯಲ್ಲೇ ಹೋಳಿಗೆಯನ್ನು ತಯಾರು ಮಾಡಿ ಪ್ರಸಾದವನ್ನು ಕೊಡ್ತೀವಿ. ಅದನ್ನು ಹೊರತಾಗಿ ಅಂಗಡಿಯಿಂದ ತಂದಿಡಂಗಿಲ್ಲ. ಇಲ್ಲಿ ಕೂಡ ಅವ್ರು ಏನು ಹೇಳ್ತಾ ಇದ್ದಾರೆ, ಅಂಗಡಿಯಿಂದ ನಾವೇನಪ್ಪ ಅಂದ್ರೆ ಮಿಠಾಯಿಯನ್ನು ಪ್ರಸಾದ ಅಂತ ಕೊಡೋದು ಸರಿ ಏನಂತ ಹೇಳಿ ಪ್ರಶ್ನೆ ಮಾಡಿ ಬಿಡ್ತಾರಂತ. ಅದು ಹೇಗೆ ಇರಲಿ, ಅದು ಈಗ ನೋಡ್ರಿ ಅವ್ರ ಕಥೆಯನ್ನು ಮುಗಿಸ್ತಾರೆ ಯಾರು, ಬಾಗಲೋಡಿ ದೇವರಾಯರು ತಮ್ಮ ಕಥೆಯನ್ನು ಮುಗಿಸ್ತಾರ. ಅದು ಹೇಗೆ ಇರಲಿ, ಈಗ ಅಬ್ದುಲ್ ರಹೀಮ್ಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರ್ತಿತ್ತು, ಅದಿರಲಿ. ಆದರೆ ಈಗ ಅಬ್ದುಲ್ ರಹೀಮ್ ಅವರು ವಿಷಯಕ್ಕೆ ಬರ್ತಾ ಇದ್ದಾರೆ. ಮತ್ತು ಅದು ಮಗ್ಗದ ಸಾಹೇಬ ಎಲ್ಲರೂ ಬಾಡಿಕೆ ಐತೆ. ಕೆಲವೊಂದು ಕುಟುಂಬಗಳಿಗೆ ಕೆಲವೊಂದು ಹೆಸರುಗಳನ್ನು ಕೊಟ್ಟಿರ್ತಾರೆ, ಯಾಕಂದ್ರೆ ಆ ವೃತ್ತಿ ಅವ್ರು ಮಾಡ್ತಿದ್ದಾರೆ ಅಂದ್ರೆ ಆ ವೃತ್ತಿಗೆ ಒಂದು ಹೆಸರು ಕೊಟ್ಟುಬಿಡ್ತಾರೆ. ಆ ವೃತ್ತಿಗೆ ಹೆಸರು ಕೊಟ್ರಂದ್ರೆ ಅದೇ ವೃತ್ತಿಯಾಗಿ ಏನಪ್ಪ ಅಂದರೆ ಹೆಸರು ಕರಿತಿರ್ತಾರ, ಯಾರಿಗೆ ಅಬ್ದುಲ್ ರಹೀಮ್ ಸಾಹೇಬರಿಗೆ ಮಗ್ಗದ ಸಾಹೇಬ ಅಂತೇಳಿ ಕರಿತಿರ್ತಾರ. ಆ ಮಗ್ಗದ ಸಾಹೇಬ ಅಂತ ಕರೆದಾದ ತಕ್ಷಣ ಅವ್ರಿಗೇನಾಗ್ತಿತ್ತಂದ್ರೆ ಸಿಟ್ಟು ಬರ್ತಿತ್ತು ಅಂತ ಹೇಳ್ತಾರ. ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ. ನೋಡ್ರಿ ಆ ಮಗ್ಗವನ್ನು ಏನಂತ ಕರಿತಾ ಇದ್ದಾರ, ಅನಿಷ್ಟ. ಆ ಮಗ್ಗದ ಹೆಸರು ಎತ್ತಕ್ಕೆ ಹೋಗಬೇಡ್ರಿ. ಮಗ್ಗವಲ್ಲ ಕೊರಳಿಗೆ ಹಗ್ಗ ಅಂತ ಹೇಳ್ತಾ ಇದ್ದಾರ, ಅದು ಮಗ್ಗ ಅಲ್ಲ ನನ್ನ ಕೊರಳಿಗೆ ಹಗ್ಗ ಅಂತ ಹೇಳಿ ಸಿಟ್ಟಿನಿಂದ ಹೇಳ್ತಾ ಇದ್ದಾರ, ತಮ್ಮಲ್ಲಿರ್ತಕ್ಕಂಥ ಕ್ರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರ ಎಂಬುದು ಆತನ ನಿರಾಶೆ ರೋಷಗಳ ಉದ್ಗಾರವಾಗಿತ್ತು. ಯಾಕಂದ್ರೆ ಅದ್ರ ಹಿಂದೆ ಒಂದು ನೋಡ್ರಿ ಯಾವುದೋ ಒಂದು ನೋವು ಇರ್ತೈತಿ ಅಂದ್ರೆ ಅದ್ರ ಹಿಂದೆ ಒಂದು ವಿಷಯ ಇದ್ದೇ ಇರ್ತೈತಿ. ನಾವು ಸಿಟ್ಟಿಗೆ ಬರೋಕ್ಕೆ ಕಾರಣ ಏನಪ್ಪ ಅಂದ್ರೆ ಅದ್ರ ಹಿಂದೆ ಒಂದು ನೋವು ಇದ್ದೇ ಇರ್ತೈತಿ ಅಂತ ಹೇಳ್ತಾರ. ಇದೇ ರೀತಿ ಮಗ್ಗದ ಹೆಸರು ಹೇಳ್ರೆ ಸಾಕು ಅವರಿಗೆ ರೋಷ ಉಕ್ಕಿ ಬರ್ತಿತ್ತಂತ, ಅದರ ಜೊತೆಗೆ ನಿರಾಶೆ ಕೂಡ ಆಗ್ತಿತ್ತಂತ, ಉದ್ಗಾರವಾಗಿತ್ತು ಅಂತ ಹೇಳ್ತಾರೆ. ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು. ಅವೇನೋ ನಿಜಕ್ಕೂ ನಿಷ್ಕೃಷ್ಟ ವಸ್ತುಗಳು. ಒಂದು ವರ್ಷದೊಳಗೆ ಕಳೆಬರಗಳಾಗಿ ಹರಕು ಚಿಂತೆಗಳಾಗುತ್ತಿದ್ದವು. ಬಣ್ಣವು ಒಂದೇ ತಿಂಗಳಲ್ಲಿ ವಿವರ್ಣವಾಗಿ ಒಂದೇ ತಿಂಗಳಲ್ಲಿ ಮಾಯವಾಗುವುದು. ಆದರೇನು ಬಹು ಅಗ್ಗ ಜನರಿಗೆ ಬೇಕಾಗಿದ್ದು ಅಗ್ಗದ ವಸ್ತು. ಗುಣವನ್ನು ಯಾರು ಕೇಳುತ್ತಾರೆ? ಅಗ್ಗದ ಮಾಲಿನದೇ ಅಧಿಪತ್ಯಾಯಿತು. ಮಗ್ಗದವರು ಭಿಕಾರಿಗಳಾದರು, ಅವರ ಅನ್ನಕ್ಕೆ ಸಂಚಕಾರವಾಯಿತು. ಇಲ್ಲಿ ನಿರಾಶಾ ರೋಷ ಮುಖ್ಯಕಾರ ಕಾರಣ ಏನು ಅಂದ್ರೆ ಹಿಂದೊಂದ ಅವರೊಂದು ನೋವಿನ ಸಂಗತಿ ಐತೆ ಅಂತ ಹೇಳ್ತಾರೆ. ನೋಡ್ರಿ ಏನು ಹೇಳ್ತಾರಂದ್ರೆ, ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ, ಯಾರ ಅಜ್ಜನ ಕಾಲದಲ್ಲಿ? ಅಬ್ದುಲ್ ರಹೀಮನ ಅಜ್ಜನ ಕಾಲದಲ್ಲಿ. ನೋಡ್ರಿ ಈ ಕಥಾವಸ್ತು ಕಥಾಗಾರ ಯಾರಪ್ಪ ಅಂದ್ರೆ ಇಲ್ಲಿ ಅಬ್ದುಲ್ ರಹೀಮ್, ರಹೀಮ್ ಸಾಹಿಬ್ ಹದ. ಈ ವ್ಯಕ್ತಿಯ ಅಜ್ಜನ ಕಾಲದಲ್ಲಿ, ಈ ವ್ಯಕ್ತಿಯ ಅಜ್ಜದ ಕಾಲದಲ್ಲಿ ಬ್ರಿಟಿಷರು, ನೋಡ್ರಿ ಬ್ರಿಟಿಷರು ನಮ್ಮ ದೇಶವನ್ನು ಎಷ್ಟೋ ವರ್ಷಗಳ ಕಾಲ ಆಳಿದ್ರು. ಆಳಿ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಗುಡಿ ಕೈಗಾರಿಕೆಗಳನ್ನು ನಾಶ ಮಾಡಿದ್ರು. ಯಾರು? ಬ್ರಿಟಿಷರು. ಅದಕ್ಕೆ ಏನು ಹೇಳ್ತಾರಂದ್ರೆ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ಮಿಲಾಯತಿ ಬಟ್ಟೆಗಳನ್ನು, ಇದು ತಮ್ಮ ದೇಶದಲ್ಲಿ ತಯಾರಿಸ್ತಕ್ಕಂಥ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಏನು ಮಾಡ್ರಂದ್ರೆ ಹೇರಿಬಿಟ್ರು. ನಮ್ಮ ದೇಶದಲ್ಲಿ ಏನು ಮಾಡ್ರಂದ್ರೆ ಹೇರಿಬಿಟ್ರು. ಅವೇನು ನಿಜಕ್ಕೂ ನಿಷ್ಕೃಷ್ಟ ವಸ್ತುಗಳು, ಅಷ್ಟು ಕ್ವಾಲಿಟಿ ಇದ್ದಿದ್ದಿಲ್ಲ. ಯಾವ ಬ್ರಿಟಿಷರು ಇರತಕ್ಕಂಥ ವಸ್ತುಗಳು ಅಷ್ಟೊಂದು ಶುದ್ಧವಾಗಿರ್ತಕ್ಕಂಥ, ಅಷ್ಟು ಕ್ವಾಲಿಟಿ ಆಗಿರ್ತಕ್ಕಂಥ ವಸ್ತುಗಳು ಅಲ್ಲ. ಒಂದು ವರ್ಷದೊಳಗೆ ಕಳೆಬರಗಳಾಗಿ ಹರಕು ಚಿಂದಿಗಳು. ಕಳೆಬರ ಅಂದರೆ ಏನಪ್ಪ ಅಂದ್ರೆ ನೋಡ್ರಿ ಹೊಸ ಪದಗಳಂದಾಗ ಕಳೆಬರ, ಮೃತದೇಹ ಅಂತ ಕರಿತೀವಿ ನಾವು. ಏನು ಮೃತದೇಹ?
ಕಳೆ ಬರಹಗಳಾಗಿ ಹರುಚಿ ಹರಕು ಚಿಂದಿಗಳಾಗುತ್ತಿದ್ದವು. ಕಳೆ ಬರಹಗಳಾಗಿ ಏನಾಗ್ತಿದ್ವು ಅಂದ್ರೆ ಅವು ಹರಕು ಚಿಂದಿಗಳಾಗ್ತಿದ್ವು ಅಂತ. ಆದರೇನು ಬಹು ಅಗ್ಗ ನೋಡ್ರಿ, ಕೆಲವೊಂದ್ಸಲ ಏನು ಮಾಡ್ತೀವಿ ಅಂದ್ರೆ ನಾವು ಕ್ವಾಲಿಟಿ ಎಷ್ಟೈತಿ ಕ್ವಾಂಟಿಟಿ ಎಷ್ಟೈತಿ ಏನೂ ನೋಡೋದಿಲ್ಲ. ನಾವೇನು ಮಾಡ್ತೀವಿ ಅಂದ್ರೆ ಚಂದ ಕಾಣಿಸಿದ್ರೆ ಸಾಕು, ಆ ವಸ್ತುವನ್ನು ಏನು ಮಾಡ್ತೀವಿ ತೆಗೆದುಕೊಂಡು ಬರ್ತೀವಿ. ಒಂದೇ ತಿಂಗಳಲ್ಲಿ ಬಣ್ಣ ಒಂದೇ ಬಣ್ಣವು ಒಂದೇ ತಿಂಗಳಲ್ಲಿ ವಿವರಣವಾಗಿ ಒಂದು ಬಣ್ಣ ಇರ್ತೈತಿ. ಆ ಬಣ್ಣ ಎಲ್ಲ ಏನಾಗ್ತೈತಿ ಅಂದ್ರೆ ಒಂದೇ ತಿಂಗಳಲ್ಲಿ ಮಾಯ ಆಗ್ತೈತಿ ಅಂತ ಹೇಳ್ತಾರ. ವಿವರಣ ಅಂದ್ರೆ ಏನು, ಬಣ್ಣ ಇಲ್ಲದೆ ಇರೋದು ಅಂತ ಅರ್ಥ. ಹಸಿರು ಬಣ್ಣ ಇದ್ರೆ ಅದು ಮಾಯವಾಗೋದು, ಕೆಂಪು ಬಣ್ಣ ಇದ್ರೆ ಮಾಯವಾಗುವುದು. ಆದರೇನು ಬಹು ಒಗ್ಗ, ಇಷ್ಟೆಲ್ಲ ನ್ಯೂನ್ಯತೆಗಳಿದ್ರೂ ಕೂಡ ಅಗ್ಗದ ಬಟ್ಟೆಗಳಂತ ಹೇಳಿ ಜನ ಎಲ್ಲ ಅದಕ್ಕೆ ಮುಗಿಬೀಳ್ತಿದ್ರು ಅಂತ ಹೇಳ್ತಾರೆ. ಜನರಿಗೆ ಬೇಕಾದದ್ದು ಅಗ್ಗದ ವಸ್ತು, ಆದರೆ ಜನಕ್ಕೆ ಬೇಕಾಗಿದ್ದೇನ್ರಿ ಅಗ್ಗದ ವಸ್ತು ಮಾತ್ರ. ಕ್ವಾಲಿಟಿಯನ್ನು ನೋಡ್ತಾ ಇರಲಿಲ್ಲ. ಗುಣವನ್ನು ಯಾರು ಕೇಳ್ತಾರೆ? ಆದರೆ ಅದರ ಗುಣವನ್ನು ಚಲೋ ಐತೋ ಇಲ್ಲೋ ಅಂಥೇಳಿ ಯಾರು ಕೇಳ್ತಾರೋ? ಯಾರೂ ಕೂಡ ಕೇಳೋದಿಲ್ಲ. ಅಗ್ಗದ ಮಾಲಿನದೇ ಆಧಿಪತ್ಯವಾಯಿತು. ಮಾಲ್ ಅಂದರೆ ಏನು, ಫ್ಯಾಕ್ಟ್ರಿಗಳದ ಏನಾಯ್ತು ಅಂದ್ರೆ ಆಧಿಪತ್ಯ ಆಯಿತು. ಗುಡಿ ಕೈಗಾರಿಕೆಗಳೆಲ್ಲ ನಾಶ ಆಗ್ತಕ್ಕಂಥ ಹಂತಕ್ಕೆ ಬಂದು ಅಂತ ಹೇಳ್ತಾರೆ. ಮಗ್ಗದವರು ಭಿಕಾರಿಗಳಾದರು. ಈ ಮಗ್ಗದವರು ಏನಿದ್ರಲ್ಲ, ಮಗ್ಗವನ್ನು ನೇಯ್ತಾ ಇದ್ರಲ್ಲ, ಇವರೆಲ್ಲರೂ ಕೂಡ ಏನಾದ್ರು ಅಂದ್ರೆ ಭಿಕಾರಿಗಳಾದರು ಅಂತ ಹೇಳ್ತಾರೆ. ಅವರ ಅನ್ನಕ್ಕೆ ಸಂಚಕಾರವಾಯಿತು. ಇವರ ಅನ್ನಕ್ಕೆ ಏನಾಗ್ತೈತೆ ಅಂದ್ರೆ ಸಂಚಕಾರ ಆಯಿತು. ಪಾಪ ಅಬ್ದುಲ್ ರಹೀಮನಗತಿ. ಆದರೆ ಈ ಸಂದರ್ಭದಲ್ಲಿ ಅಬ್ದುಲ್ ರಹೀಮನಗತಿ ಏನು, ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಮನೆಯದ ಕಾಲ. ನೋಡ್ರಿ, ಹಿರಿಯರು ಏನಪ್ಪ ಅಂದ್ರೆ ಮೊಘಲರ ಕಾಲದಲ್ಲಿ ಏನಪ್ಪ ಅಂದ್ರೆ ಗಣ್ಯ ವ್ಯಕ್ತಿಗಳಾಗಿದ್ದರು ಇವರೆಲ್ಲರೂ ಕೂಡ. ಏನು ಹೇಳ್ತಾರೆ ಅಂದರೆ ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ, ಭವ್ಯವಾಗಿರ್ತಕ್ಕಂಥ ದೊಡ್ಡ ಮನೆ ಇತ್ತಂತ. ಯಾರ್ದು? ಅಬ್ದುಲ್ ರಹೀಮ್ದ. ವಿಶಾಲವಾದ ತೋಟ, ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲಿಗಳಿಂದ ಅಚ್ಯುತವಾಗಿದ್ದು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ ದೊಡ್ಡ ಬಂಗ್ಲೆ ಇದ್ದರೂ ಕೂಡ, ಅವೆಲ್ಲವೂ ಕೂಡ ವಿಶಾಲವಾದ ತೋಟ ಇದ್ದರೂ ಕೂಡ ಮಗ್ಗಗಳೆಲ್ಲ, ಮಗ್ಗ ಅಂದರೆ ಬಟ್ಟೆಯನ್ನು ತಯಾರಿಸ್ತಕ್ಕಂಥ ಇದನ್ನು, ಅವೆಲ್ಲ ಧೂಳು ತುಂಬಿ ಏನಾಕತ್ತಾರೆ ಜೇಡನ ಬಲೆಗಳಿಂದ ಆಚ್ಛಾದಿತವಾಗಿದ್ವು ಅಂತ ಹೇಳ್ತಾರೆ. ಆಚ್ಛಾದಿತ ಅಂದರೆ ಏನ, ಧೂಳು ತುಂಬಿ ಹಿಡ್ಕೊಂಬಿದ್ದಾವ ಅಂತ ಹೇಳ್ತಾರೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಇಷ್ಟೆಲ್ಲ ನೋಡ್ರಿ, ಕೆಲವೊಂದ್ಸಲ ಬಿಸ್ನೆಸ್ಗಳು ಯಾವ ವ್ಯಾಪಾರ ಅಂತಕ್ಕಂಥದ್ದು ಏನಪ್ಪ ಅಂದರೆ ಕೆಲವೊಂದ್ಸಲ ಕೈ ಹಿಡಿತಾವು, ಕೆಲವೊಂದ್ಸಲ ಕೈ ಬಿಡ್ತಾವು. ಕೆಲವೊಂದ್ಸಲ ಕೈ ಹಿಡಿದಾಗ ನಾವು ಏನಾಗಿರ್ತೀವಿ ಅಂದರೆ ಲಕ್ಷಾಂತರ ರೂಪಾಯಿಗಳನ್ನ ಗಳಿಸ್ತೀವಿ. ಕೈ ಬಿಟ್ಟು ಅಂದ್ರೆ ಏನಾಗ್ತೀವಿ ಅಂದ್ರೆ ಕೆಲವೊಂದ್ಸಲ ಭಿಕಾರಿಗಳಾಗ್ತಕ್ಕಂಥ ಪರಿಸ್ಥಿತಿ. ಇಲ್ಲಿಯೂ ಕೂಡ ಏನಾಗ್ತೈತೆ ಅಂದ್ರೆ ಅಬ್ದುಲ್ ರಹೀಮ್ನ ವಿಷಯದಲ್ಲಿ ಕೂಡ ಏನಾಗ್ತೈತೆ ಅಂದ್ರೆ ಅದೇ ಆಕೈತಿ. ಹಿಂದಿನ ಏನಪ್ಪ ಅಂದ್ರೆ ಅವ್ರಿಗೆ ಮೊಹಮ್ಮದ್ ಸಾಹೇಬರು ಅಂತ ಹೇಳಿ ಏನಪ್ಪ ಅಂದ್ರೆ ಬಿರುದನ್ನು ಕೊಟ್ಟಿರ್ತಾರೆ. ಅದು ಏನಪ್ಪ ಅಂದ್ರೆ ಆದರೂ ಕೂಡ ಆ ಬಿರುದುಗಳ ಮುಂದೆ ಇವತ್ತಿಗೆ ತಿನ್ನಕ್ಕೆ ಅಣ್ಣಕ್ಕೂ ಕೂಡ ಏನಾಗ್ಯಾರ ಅಂದ್ರೆ ಪಿರಿಯಾಗ್ಯಾರ ಅಂತ ಹೇಳ್ತಾರೆ. ಈಗ ಅವನಿಗೆ ಒಂದೇ ಹಠ, ಈಗ ಅಬ್ದುಲ್ ರಹೀಮನಿಗೆ ಒಂದೇ ಹಠ. ಏನಪ್ಪ ಅಂದ್ರೆ ಒಂದೇ ವೃತ್ತ, ಒಂದೇ ಒಂದು ಹಠ ಹಿಡ್ಕೊಂಡ್ಬಿಟ್ಟಾನೆ. ಏನಪ್ಪ ಅಂದ್ರೆ ಅವನ ಮೂರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರನ್ನಾಗಿ ಮಾಡಬೇಕೆಂದು. ನಾವೆಲ್ಲ ಏನಪ್ಪ ಅಂದ್ರೆ ನಾನು ಅವ್ರಿಗೆ ಸ್ವಲ್ಪ ಆದರೂ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಎಲ್ಲರನ್ನೂ ಕೂಡ ಸರ್ಕಾರಿ ನೌಕರನ್ನು ಮಾಡಬೇಕು ಅಂಥೇಳಿ ಏನು ಮಾಡ್ತಾನಂದ್ರೆ ಅಬ್ದುಲ್ ರಹೀಮ್ ಹಠ ಹಿಡ್ಕೊಂಡು ಕೂತಿರ್ತಾನ. ಅಂತೆಯೇ ಇಬ್ಬರು ಮಕ್ಕಳು ವಿಧೇಯರಾಗಿ ಅವನ ಅಭಿಷ್ಟವನ್ನು ನಿರ್ವಹಿಸಿದರು. ಅಭಿಷ್ಟ ಅಂದರೆ ಏನು ನೋಡ್ರಿ, ಅಭಿಷ್ಟ ಅಂದ್ರೆ ಬಯಸಿದಂತೆ. ಬಯಸಿದಂತೆ ನೋಡ್ರಿ, ಅಭಿಷ್ಟವನ್ನು ನೆರವೇರಿಸಿದ್ರು ಅಂದ್ರೆ ಏನು ಬಯಸಿದ್ರಲ್ಲ ಅಬ್ದುಲ್ ರಹೀಮ್ ಯಾವ ರೀತಿಯಾಗಿ ಬಯಸಿದ್ದಲ್ಲ ಆಸೆಯನ್ನು ಇಬ್ಬರು ಮಕ್ಕಳು ಏನು ಮಾಡಿದ್ರು ಅಂದ್ರೆ ನೆರವೇರಿಸಿದ್ರು ಅಂತ. ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಒಬ್ಬ ಏನು ಮಾಡ್ತಾನಂದ್ರೆ ಸರ್ಕಾರಿ ಕಚೇರಿಯಲ್ಲಿ ಏನು ಮಾಡ್ತಾನಂದ್ರೆ ಗುಮಾಸ್ತನಾಗ್ತಾನ, ಇನ್ನೊಬ್ಬ ಪೋಸ್ಟ್ ಮಾಸ್ಟರ್ನಾದ, ಇನ್ನೊಬ್ಬ ಅಬ್ದುಲ್ ರಹೀಮ್ನ ಆಸೆ ಅಂತ ಏನಾಗ್ತಾನಂದ್ರೆ ಪೋಸ್ಟ್ ಮಾಸ್ಟರ್ನಾಗ್ತಾನ. ಒಬ್ಬ ಏನಾಗಿರ್ತಾನ, ಗುಮಾಸ್ತನಾಗಿರ್ತಾನ. ನೋಡ್ರಿ, ಗುಮಾಸ್ತ ಅಬ್ದುಲ್ನ ಮಕ್ಕಳು ಏನೇನಾಗಿರ್ತಾರಂತ ಕೇಳ್ತಾರ, ಇನ್ನೊಬ್ಬ ಪೋಸ್ಟ್ ಮಾಸ್ಟರ್. ಇವರೇನಪ್ಪ ಅಂದ್ರೆ ಅಬ್ದುಲ್ ರಹೀಮರ ವೃತ್ತಿಗಳು, ಅಬ್ದುಲ್ ರಹೀಮರ ಮಕ್ಕಳ ವೃತ್ತಿಗಳು. ಆದರೆ ಕೊನೆಯ ಮಗ ಕರಿಮನಿಂದ ಬಹಳ ನಿರಾಶೆ ಉಂಟಾಯಿತು. ಆದ್ರೆ ಕೊನೆಯ ಮಗ ಕರಿಮ ಅವ ಏನಪ್ಪ ಅಂದ್ರೆ ಬಹಳ ನಿರಾಶೆಯನ್ನು ಮಾಡ್ತಾನ. ಕರೀಮ್ ಆಟದಲ್ಲೂ ಪಾಠದಲ್ಲೂ ಬಹಳ ಚುರುಕು. ಕರೀಮ್ ಏನಪ್ಪ ಅಂದ್ರೆ ಆಟದಲ್ಲೂ ಅಷ್ಟೇ ಚುರುಕಾಗಿದ್ದ, ಪಾಠದಲ್ಲೂ ಕೂಡ ಅಷ್ಟೇ ಚುರುಕಾಗಿದ್ದ. ಬುದ್ಧಿವಂತನಾಗಿದ್ದ, ಹಸನ್ಮುಖಿ ಎಲ್ಲರಿಗೂ ಬೇಕಾದವನು, ಹಸನ್ಮುಖಿಯಾಗಿದ್ದ, ಎಲ್ಲರ ಜೊತೆ ನಕ್ಕೋತ ಮಾಡ್ಕೋತ ಏನಪ್ಪ ಅಂದ್ರೆ ಚಲೋತಂಗಿದ್ದ, ಎಲ್ಲರಿಗೂ ಬೇಕಾದವನಿದ್ದ. ಆದರೆ ಏನೋ ಕಾರಣದಿಂದ
ಅನಿಷ್ಟ ಮಗ್ಗದಲ್ಲಿ ಅಭಿರುಚಿ. ಆದ್ರೆ ಅವಂಗೆ ಒಂದು ಆಸೆ ಇತ್ತು ನೋಡ್ರಿ, ಎಷ್ಟೋ ಬುದ್ಧಿವಂತರು ಇರ್ತೀವಿ, ಆದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಏನು ಮಾಡಂದ್ರೆ ಬಹಳ ಆಸೆಯನ್ನು ವ್ಯಕ್ತಪಡಿಸ್ತೀವಿ. ಇಲ್ಲಿಯೂ ಕೂಡ ಕರಿಮಿನಿಗೆ ಬಹಳ ಬೇಕಾದವಿದ್ದ, ಬಹಳ ಬುದ್ಧಿವಂತಿದ್ದ, ಆಟದಲ್ಲಿ ಪಾಠದಲ್ಲಿ ಎಲ್ಲವೂ ಕೂಡ ಏನಂದ್ರೆ ಅದ್ವಿತೀಯ ಜ್ಞಾನಿ ಆಗಿದ್ದ. ಆದರೆ ಅವಾಗ ಮಗ್ಗದಲ್ಲಿ ಏನಪ್ಪ ಅಂದ್ರೆ ಅಭಿರುಚಿ ಇತ್ತು ಅಂತ ಹೇಳ್ತಾರೆ. ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ ಮನೆಯಲ್ಲಿ, ಯಾಕಂದ್ರೆ ಮಗ್ಗವನ್ನ ದ್ವೇಷ ಮಾಡ್ತಿದ್ದ. ನಮ್ಮ ಅಣ್ಣವನ್ನ ಕಸ್ಕೊಂಡಿರ್ತಕ್ಕಂಥದ್ದು ಈ ಮಗ್ಗ, ಇದನ್ನು ಒಟ್ಟ ಮುಟ್ಟುಕೊಡ್ತಿರಲಿಲ್ಲ. ಯಾರು? ಅಬ್ದುಲ್ ರಹೀಮ್ ಸಾಹೇಬ್ ತಂದೆ ಬಿಡುತ್ತಿರಲಿಲ್ಲ. ಆದರೆ ಮಗನ ಗ್ರಹಚಾರ ಎಣ್ಣಿ, ಆದ್ರೆ ಮಗನ ಗ್ರಹಚಾರ ಏನು ನೋಡ್ರಿ, ಏನ ಶಾಲೆಯಲ್ಲೇ ಮಗ್ಗ ಉದ್ಭವಿಸಬೇಕೇ, ಶಾಲೆಯಲ್ಲಿ ಏನಾಕೈತೆ ಅಂದ್ರೆ ಮಗ್ಗ ಉದ್ಭವಿಸಬೇಕೇ ಅಂತ ಹೇಳಿ ಇಲ್ಲಿ ಹೇಳ್ತಾರ. ಇದೇನಪ್ಪ ಅಂದ್ರೆ ಮಗ್ಗದ ಸಾಹೇಬದ ಮೊದಲನೇ ಪಾಠದಲ್ಲಿ ತಿಳ್ಕೊತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಅದರ ಮುಂದುವರಿದ ಭಾಗವನ್ನು ಏನು ಮಾಡೋಣ ಅಂದ್ರೆ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.